ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 124 ತಂದೆ ಸಚಿವರನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಚಿವರೇ, 94C ಮತ್ತು 94CC ಯಲ್ಲಿ ಈಗಾಗಲೇ 2015 ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅಂತಿಮ ಗಡುವು ನೀಡಿದ್ದೀರಿ. ಆ ಸಂದರ್ಭದಲ್ಲಿ ಬಹಳಷ್ಟು ಅರ್ಹ ಫಲಾನುಭವಿಗಳು ಮಾಹಿತಿ ಅನುಭವದ ಕೊರತೆಯಿಂದ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಇವತ್ತು ಅವರು ಗುಡಿಸಲಿನಲ್ಲಿ ವಾಸವಾಗಿದ್ದಾರೆ. ಆ ಸಂದರ್ಭದಲ್ಲಿ 2015 ಗಡುವನ್ನು 2019 ತನಕ ಅದನ್ನು ವಿಸ್ತರಿಸಿ ಅವರಿಗೆ ಅನುಕೂಲತೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇದು ಮಾನ್ಯ ಶಾಸಕರ ಮಾಹಿತಿಗೆ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. 2016 ನಾವು ಅರ್ಜಿ ಹಾಕ್ಲಿಕ್ಕೆ ಮೊದಲನೇ ಅವಕಾಶ ಮಾಡಿಕೊಟ್ಟಿದ್ದು 2016 ಆದ್ಮೇಲೆ ಒಂದು ವಿಸ್ತರಣೆ 2018 ಮಾಡಿದ್ದೇವೆ, 19 ಮತ್ತೊಂದು ವಿಸ್ತರಣೆ ಮಾಡಿದ್ದೇವೆ, ಬಹುಶಃ 20-21 ಮತ್ತೊಂದು ವಿಸ್ತರಣೆ ಮಾಡಿದ್ದೇವೆ, ಕೊನೆಗೆ 2022 ಮಾರ್ಚ್ 31 31st March 2022 ಅಲ್ಲಿವರೆಗೆ ಬಹುಶಃ 4 or 5 ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ ಅರ್ಜಿ ಹಾಕ್ಲಿಕ್ಕೆ. 4-5 ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ. ಸೊ ನನಗೂ ಅನೇಕ ಶಾಸಕ ಸ್ನೇಹಿತರು ಇದನ್ನ ಎಲ್ಲಾ ಪಕ್ಷದವರು ಮನವಿ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೇಳಿದ್ದು, 4-5 ಎಕ್ಸ್ಟೆನ್ಷನ್ ಕೊಟ್ಟು ಕಾಲಕಾಲಕ್ಕೆ ಇದೇ ಆರ್ಗ್ಯುಮೆಂಟ್ ಮೇಲೆ ಕೆಲವರಿಗೆ ಮಾಹಿತಿ ಇರಲಿಲ್ಲ ಹಾಗೆ ಹೀಗೆ ಅಂತ 5 ಎಕ್ಸ್ಟೆನ್ಷನ್ ಕೊಟ್ಟು ಯಾರ್ಯಾರು ಅರ್ಹರಿದ್ದಾರೆ ಅಥವಾ ಯಾರ್ಯಾರು ಆಸಕ್ತಿ ಇತ್ತು ಅವ್ರು ಹಾಕಿದ್ದಾರೆ. ಬರ್ತೇನೆ, ನಿಮ್ಮದು ಇನ್ನೊಂದು ಪಾಯಿಂಟ್ ಇದೆ, ಅದಕ್ಕೂ ಬರ್ತೇನೆ. ಎರಡನೇದು ಅಧ್ಯಕ್ಷರೇ, ಇದರಲ್ಲಿ ನೀವು ಎಲಿಜಿಬಲ್ ಇನ್ಎಲಿಜಿಬಲ್ ನೋಡಿದ್ರೆ, ಅರ್ಜಿದಾರರಲ್ಲಿ ವಿಲೆ ಆಗಿರೋದನ್ನ ನೀವು ನೋಡಿದ್ರೆ 94C ಒಟ್ಟು ಬಂದಿದ್ದು 626,058 ಅರ್ಜಿ. ಇದರಲ್ಲಿ ಮಂಜೂರಾಗಿರೋದು 1,63,000 ಮಾತ್ರ. ತಿರಸ್ಕೃತ ಆಗಿರೋದು ಅಂದ್ರೆ ಅನರ್ಹ ಅಂತ 412,056 ಅರ್ಜಿ ಅನರ್ಹವಾಗಿದೆ, ಇನ್ಎಲಿಜಿಬಲ್ ಫಾರ್ ವೇರಿಯಸ್ ರೀಸನ್ಸ್. ಕಾರಣಗಳು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಇನ್ನೊಂದು ಬಾರಿ ಬೇಕಾದ್ರೆ ಕಾರಣ ಹೇಳ್ತೇನೆ. ನೀವು 94CC ತಗೊಂಡ್ರು ಕೂಡ 212,727 ಅರ್ಜಿ ಬಂದಿತ್ತು. ಅದರಲ್ಲಿ ನಾವು ಅರ್ಜಿಯನ್ನ ಒಪ್ಕೊಂಡು ಮಂಜೂರಾತಿ ಕೊಟ್ಟಿರೋದು 69,236, ಅನರ್ಹವಾಗಿರೋದು 128,531 ಅನರ್ಹ, ಇನ್ಎಲಿಜಿಬಲ್ ಫಾರ್ ವೇರಿಯಸ್ ರೀಸನ್ಸ್. ಹೇಗೆ ಈ ರೀತಿ ಇರುವಾಗ ಒಂದು ಕಡೆ ಸುಮಾರು ಜನ ಬಡವರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಯಾವತ್ತಿದ್ರೂ ನಾವು ಬಗ್ಗುತ್ತೇವೆ, ಆದರೆ ಬಡವರ ಹೆಸರಿನಲ್ಲಿ ಈ ತರ ಹೆಚ್ಚು ಅನರ್ಹರೇ ಅರ್ಜಿ ಆಗ್ತಾ ಇರುವಾಗ ಮತ್ತೆ ಇದೆಲ್ಲ ತೀರ್ಮಾನ ಆಗಿರೋದು ಪಕ್ಷ ಆಧಾರಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಅರ್ಜಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇತ್ಯರ್ಥ ಆಗಿದೆ, ಬಹುತೇಕ ಅರ್ಜಿ ಇತ್ಯರ್ಥ ಆಗಿರೋದು ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಇತ್ಯರ್ಥ ಆಗಿದೆ. ಹಾಗಾಗಿ ಇದರಲ್ಲಿ ಪಕ್ಷ ಭೇದನೂ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಮತ್ತೊಮ್ಮೆ ನಾವು ಅರ್ಜಿ ಕೊಟ್ಟರೆ ಬರೋದೆಲ್ಲ ಬಹುತೇಕ ಎಲ್ಲ ಅನರ್ಹ ಅರ್ಜಿಗಳೇ ಬರ್ತವೆ. ಅದರಲ್ಲಿ ಮತ್ತೆ ಈಗ ಮೊನ್ನೆ ತಾನೆ ನಾನು ಈಗ ಒಂದು 15-20 ಹಿಂದೆ ನೆಲಮಂಗಲ ತಾಲೂಕಿನಲ್ಲಿ ಅನರ್ಹರಿಗೆ ತಹಶೀಲ್ದಾರರು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬೇರೆ ಮನೆ ಇದೆ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಜೊತೆಗೆ ಅವರು ಆವತ್ತಿನ ದಿನಕ್ಕೆ ಮನೆನೇ ಕಟ್ಟಿಲ್ಲ, ಅಂತವರಿಗೆ ಮಂಜೂರು ಮಾಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ನಾವು ಅವ್ರಿಗೆ ಅವಕಾಶ ಕೊಟ್ಬಿಟ್ಟು ತಪ್ಪು ಮಾಡಿ ಕೊನೆಗೆ ಆ ತಹಶೀಲ್ದಾರನ ನಾನು ಅಮಾನತ್ ಮಾಡಬೇಕಾಯ್ತು, ಮಾಡಿದ್ದೆ ಅಮಾನತ್ತು. ಈ ರೀತಿಯಾಗಿ ಇಂಥ ಎಲ್ಲ ತಪ್ಪುಗಳಿಗೆ ನಾವೇ ಎಡೆಮಾಡಿಕೊಟ್ಟಾಗೆ ಆಗತ್ತೆ. ಸೊ ಇವೆಲ್ಲವನ್ನ ಮತ್ತು ಮೂರನೇ ವಿಷಯ, ಈಗ ಕೋರ್ಟ್ನಲ್ಲಿ ನಮ್ಗೆ ಪದೇ ಪದೇ ಕೇಳ್ತಾರೆ, ಇದು ನಿಮ್ಮದು ಒಂದು ಬಾರಿ ಅಂತೇಳಿ ಎಷ್ಟು ಬಾರಿ ಮರ ಇರೆ ನಿಮ್ದು ಅಂತ. ಈ ಒಂದು ಬಾರಿಗೆ ಏನಾದರೂ ಒಂದು ವ್ಯಾಖ್ಯಾನ ಇದೆಯಾ? ಒನ್ ಟೈಮ್ ಅಂತೇಳಿ ಎಲ್ಲ ಇಲ್ಲಿಗಾಲಿಟಿಯನ್ನ ನೀವು ಲೀಗಲೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಈಗ ನಮ್ಮ ಅರ್ಬನ್ ಲೋಕ ಅಂದ್ರೆ ಈ ಅಕ್ರಮ ಸಕ್ರಮ ಇನ್ನೊಂದು ಇದೆ. ಯಾರು ಅನಧಿಕೃತ ಬಡಾವಣೆಗಳು, ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಅನಧಿಕೃತ ಬಡಾವಣೆಗಳಾಗಿರೋದು,
ಸುಪ್ರೀಂ ಕೋರ್ಟ್ನವರು ಅದಕ್ಕೆ ಸ್ಟೇ ಕೊಟ್ಟು ಇಟ್ಟಿದ್ದಾರೆ ಸಕ್ರಮೀಕರಣಕ್ಕೆ. ಅವರು ಇದನ್ನೇ ಕೇಳ್ತಾ ಇದ್ದಾರೆ, ಈ ಒನ್ ಟೈಮ್ ಅಂತೇಳಿ ನಿಮ್ ಒನ್ ಟೈಮ್ಗೆ ಏನಾದ್ರೂ ಇವು ಕೊನೆ ಇದೆಯಾ ಅಂತ ಕೇಳಿ, ಈಗ ಅದು ಬಹುಶಃ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇದೆ ಅಂತ ನಮ್ಮ ಲಾಯರ್ಸ್ ಹೇಳ್ತಾರೆ. ಲಾಸ್ಟ್ ದಯವಿಟ್ಟು ಸರ್, ಲಾಸ್ಟ್ ಪಾಯಿಂಟ್ ದಯವಿಟ್ಟು, ಆಮೇಲೆ ತಾವೇನ್ ಬೇಕಾದ್ರೂ ಹೇಳಿ, ಚರ್ಚೆ ಮಾಡೋಣ. ಇಷ್ಟೆಲ್ಲ ಹೇಳಿ ನಾನು ಅವರ ಮೂಲ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಅವರೇನ್ ಹೇಳ್ತಾರೆ, ಎಲಿಜಿಬಿಲಿಟಿ ಡೇಟ್ 2015 ಮೊದಲು ಅವರು ಮನೆ ಕಟ್ಕೊಂಡಿರ್ಬೇಕು ಅಂತಿತ್ತು, ಅದನ್ನ 2019 ಮಾಡಿ ಅನ್ನೋದು ಆಕ್ಚುಲಿ ಅವರ ಪ್ರಶ್ನೆ. ಅರ್ಜಿಗೆ ಎಲಿಜಿಬಿಲಿಟಿ ಡೇಟ್ ಹೊಸ ಎಕ್ಸ್ಟೆನ್ಷನ್ ಕೊಡಬೇಕು, ಪ್ಲಸ್ ಕಟ್ ಆಫ್ ಏನು ನೀವು ಆಕ್ಟ್ ಅಲ್ಲಿ 2015 ಮೊದಲು ವಾಸ ಇರಬೇಕು ಅಂತಿದ್ದೀರಿ, ಅದನ್ನ 2019 ಮೊದಲು ಅಂತ ಮಾಡಿ ಅಂತ. ಅಲ್ಲಿ ಉದ್ದೇಶ ಏನು, ಅವ್ರು ಯಾರಿಗೆ ಕೊಡಬೇಕು? ಉದ್ದೇಶಪೂರ್ವಕವಾಗಿ ಬಂದು ಮನೆ ಕಟ್ಕೊಂಡಿದ್ದಾರೆ 2015 ನಂತರ ಮನೆ ಕಟ್ಕೊಂಡಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ನಂತರ ಬಂದು ಮನೆ ಕಟ್ಕೊಂಡಿರೋದು. ನಮ್ಮ ಉದ್ದೇಶ ಏನಿತ್ತು, 2011 ಮೊದಲು ಅವರು ಮನೆ ಕಟ್ಕೊಂಡಿರ್ಬೇಕು, ವಾಸ ಮಾಡ್ತಾ ಇರಬೇಕು, ಅದಕ್ಕೆ ನಮ್ಗೆ ಏನಾದ್ರೂ ಸಾಕ್ಷಿ ಬೇಕು ಅಂತ. ಅವರು ಬಹಳ ವರ್ಷದಿಂದ 20-30 ವರ್ಷದಿಂದ ಜಮೀನು ರೈತರು ಮನೆ ಕಟ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಈ ಕಾನೂನು ಮಾಡಿದ್ದು. ಹಾಗಾಗಿ ಇದರಲ್ಲಿ ಆಲ್ರೆಡಿ ಬಂದಂತ ಅರ್ಜಿಗಳು ಬಹುತೇಕ ವಿಲೆ ಆಗಿದ್ದಾವೆ. ಒಂದು 50,000 ಅರ್ಜಿ ಇನ್ನೂ ಬಾಕಿ ಇದೆ. 50,000 ಅರ್ಜಿಯನ್ನ ವಿಲೆ ಮಾಡೋದ್ರ ಕಡೆಗೆ ಈಗ ನಾವು ಗಮನ ಕೊಡ್ತಾ ಇದ್ದೇವೆ. ಈಗ ಹೊಸದು ಅಂತ ಹೇಳಿದ್ರೆ ಮತ್ತೆ ಏನೆಲ್ಲ ಇದರಲ್ಲಿ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಇಷ್ಟು ಮಾಹಿತಿಯನ್ನ ಮಾನ್ಯ ಸದಸ್ಯರಿಗೆ ಸದನಕ್ಕೆ. ಇನ್ಎಲಿಜಿಬಲ್ ಇದ್ದಂತವ್ರಿಗೆ ನೀವು ತಿರಸ್ಕಾರ ಮಾಡೋದ್ರಲ್ಲಿ ನಮ್ದು ಯಾವ್ದು ತೊಂದರೆ ಇಲ್ಲ. ಏನಾಗಿದೆ ನಮ್ಮ ಮಲೆನಾಡಿನಲ್ಲಿ ಸರ್, ಒಂದು ತಲೆಮಾರು ಎರಡು ತಲೆಮಾರದಿಂದ ಒಂದ್ ಕಡೆ ಇದ್ದಾರೆ. ಆ ಕಟ್ಟ ಕಡೆಯ ಬಡವನಿಗೆ ಈ ಕಟ್ ಆಫ್ ಡೇಟ್ ಹೋಗ್ಲಿಲ್ಲ. ನಾವು ಕೂಡ ರಾಜಕೀಯ ಪಕ್ಷವಾಗಿ ಅವರಿಗೆ ಇದ್ ಮಾಡಿ ಅರ್ಜಿ ಹಾಕ್ಸಿದ್ವಿ, ಆದ್ರೂ ಅನೇಕರದ್ದು ಬಿಟ್ಟೋಗಿದೆ. ಅಂಥವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಆ ಪರಿಸ್ಥಿತಿ ಇದೆ. ಒಂದು ಅವಕಾಶ ಕೊಟ್ರೆ ನಾವು ಎಲ್ಲರೂ ಕೂಡ ಹೇಳ್ತೇವೆ, ಅವರಿಗೆ ಅರ್ಜಿ ಹಾಕಿಸ್ತಾರೆ, ಕನ್ಫರ್ಮ್ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ತಾವು ಪರಿಶೀಲನೆ ಮಾಡಬೇಕು. ಸಚಿವರೇ, ಒಂದು ಬಾರಿ ಅಲ್ಲ ಕೊನೆ ಬಾರಿ ಒಂದು ಅವಕಾಶ ಕೊಡಿ ಅಂತ ಬಡವರ ಪರವಾಗಿ ತಮ್ಮಲ್ಲಿ ನಾನು ಕೋರಿಕೊಳ್ತೇನೆ. ಜೊತೆ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಲೆವೆನಿ ನಕ್ಷೆಗೆ ಅವಕಾಶ ಇಲ್ಲ ಎಂಬುದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಇದರಲ್ಲಿ ಬಹಳಷ್ಟು ಬಡಪಾಯವರಿಗೆ ಕಾರ್ಮಿಕರಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ 69 ಸೂಚನೆ ಕೊಟ್ಟಿದ್ದಾರೆ ತಾವು, ಸಮಯ ಅವರೇ ಸೂಚನೆ ಕೊಟ್ಟಿದ್ದಾರೆ, ಅವರು ಸಹಿ ಹಾಕಿದ್ದಾರೆ. ಅದು ನಿಯಮ 69 ಚರ್ಚೆ ಮಾಡುವಾಗ ಉತ್ತರ ಕೊಡ್ತೇವೆ. ಶಾಂತನಗೌಡ ಡಿಜಿ ಅದನ್ನು ಉತ್ತರ ಕೊಡ್ತೇವೆ. ಶಾಂತನಗೌಡ ಡಿಜಿ ಮತ್ತೆ ಚೀಫ್